ಎಲ್ಲರೂ ಚಪ್ಪಾಳೆಯಿಂದ ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶಿಷ್ಯನ ಪ್ರೋತ್ಸಾಹ ಸ್ವಚ್ಛ ಕರ್ನಾಟಕ ಸೇರಿಸ್ತಾನೆ ಇಲ್ಲ. ಸೊ ಯಾರ್ಯಾರು ಎಷ್ಟೆಷ್ಟು ಜೋರಾಗಿ ಚಪ್ಪಾಳೆ ತರ್ತಿದ್ದೀರಾ ಅಂದ್ರೆ ಅವ್ರ ಮನೇಲಿ ಹೆಚ್ಚೆಚ್ಚು ಸ್ವಚ್ಛತೆಯನ್ನು ಕಾಪಾಡ್ತಿದ್ದೀರಾ ಅಂತ ಅರ್ಥ. ಆಡಿಯೋನೇ ನೀವು ಆಲ್ರೆಡಿ ಸ್ವಚ್ಛ ಕರ್ನಾಟಕ ಆಡಿಯೋ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ನೀವು ಅದನ್ನ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿದಿರಾ ಅಂತ ಅರ್ಥ. ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಮಾಡಬೇಕು ನಮ್ಮ ಈ ಒಂದು ಚಲನಚಿತ್ರಕ್ಕೆ ಮತ್ತು ಆಡಿಯೋ ರಿಲೀಸ್ಗೆ. ಎಲ್ಲರೂ ಉತ್ಸಾಹದಿಂದ ಸ್ವಚ್ಛ ಕರ್ನಾಟಕ ಆಡಿಯೋ ರಿಲೀಸ್ ಎಷ್ಟು ಉತ್ಸಾಹದಿಂದ ನಾವು ನೋಡ್ತಾ ಇದ್ದೀವೋ ಮಾಡ್ತಾ ಇದ್ದಾರೋ ಅದು ಪ್ರತಿಯೊಂದು ಏರಿಯಾದಲ್ಲೂ ಆದಷ್ಟು ಬೇಗ ನಮ್ಮ ಎಲ್ ರವಿಕುಮಾರ್ ಅವರು ಏನು ಆ ಕನಸನ್ನ ಕಂಡು ಈ ಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ ಅದು ಆದಷ್ಟು ಬೇಗ ಸಾಕಾರ ಆಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಧ್ವನಿ ಮುದ್ರಣವನ್ನ ಬಿಡುಗಡೆ ಮಾಡಿದ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಸ್ವಚ್ಛತೆ ಮತ್ತೆ ಆ ಶಾಲಾ ಕಾಲೇಜಿನ ತಂದೆ ತಾಯಿಗಳ ಮಟ್ಟದಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನ ಭೌತಿಕವಾಗಿ ಮಾನಸಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಮತ್ತೆ ಮನೋಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾವ ರೀತಿ ಸ್ವಚ್ಛತೆಯನ್ನ ಅವರು ಆಂದೋಲನವನ್ನ ಮಾಡಬೇಕು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಅದರ ಬಗ್ಗೆ ಮತ್ತೆ ಈ ಒಂದು ಸ್ವಚ್ಛ ಕರ್ನಾಟಕದ ಏನು ಚಲನಚಿತ್ರದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿ ಜನರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅವರೊಂದು ಮುಖ್ಯ ಪಾತ್ರವನ್ನ ವಹಿಸಿ ಚಲನಚಿತ್ರದಲ್ಲಿ ಅವರು ಪಾತ್ರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರು ಈ ಸ್ವಚ್ಛ ಕರ್ನಾಟಕದ ಧ್ವನಿ ಮುದ್ರಣ ಕಾರ್ಯಕ್ರಮ ಮತ್ತು ಸ್ವಚ್ಛ ಕರ್ನಾಟಕ ಚಲನಚಿತ್ರದ ಬಗ್ಗೆ ತಮ್ಮ ಅನುಭವ ಮತ್ತು ಜನರಿಗೆ ಅನುಭೂತಿಯನ್ನ ಕೊಡಬೇಕು ಅಂತ ಹೇಳಿ ತಮ್ಮ ಎರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಅವರನ್ನ ಸ್ವಚ್ಛ ಕರ್ನಾಟಕ ಟೀಮ್ ಇಂದ ವಿನಂತಿಸಿಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬಂದು ಸ್ವಚ್ಛ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ದಯಮಾಡಿ ನಿಮಗಾಗಿ ವೇದಿಕೆ. ವೇದಿಕೆ ಮೇಲೆ ಇರುವ
ಪ್ರೀತಿಯಾದ ಹೆಣ್ಣು ವ್ಯಕ್ತಿಗಳೇ, ಅದರಲ್ಲೂ ದೊಡ್ಡರಂಗೇಗೌಡರು, ಕಾಮತ್ ಅವರು, ಕಮಿಷನರ್ ಆದ ಸಂದೀಪ್ ಅವರು, ಮತ್ತು ಎಲ್ಲರಿಗಿಂತ ಮುಖ್ಯ ಈ ಪಿಕ್ಚರಿನ ಹೀರೋಯಿನ್ ಅಂಜಲಿ, ಮತ್ತು ಬಹಳ ಮುಖ್ಯವಾದ ಪಾತ್ರ ಉಪಯೋಗ ಮಾಡಿರೋರು ಅರ್ಜುನ್. ಇವರಿಂದ ಈ ಸಿನಿಮಾ ಮುಗಿತಾ ಇದೆಯೋ ಇಲ್ವೋ ಅಂತ ಇನ್ನೂ ನನಗೆ ಗೊತ್ತಿಲ್ಲ.